ಕುಳಿತಿದ್ದನು ಆ ಯಜ್ಞಕುಂಡದಿಂದ ಪ್ರಕಾಶಿಸುತ್ತಿರುವ ಒಬ್ಬ ಕುಮಾರಿಯು ಉದ್ಭವಿಸಿದಳು ಆ ಕುಮಾರಿಯೇ ಈಗ ದ್ರೌಪದಿ ಎಂಬ ಹೆಸರಿನಿಂದ ಪ್ರಸಿದ್ಧಳಾಗಿದ್ದಾಳೆ ಇದೇ ದ್ರೌಪದಿಯನ್ನೇ ಅರ್ಜುನನು ಸ್ವಯಂವರದಲ್ಲಿ ಮೀನನ್ನು ಭೇದಿಸಿ ಪಡೆದನು ಇದೇ ದ್ರೌಪದಿಯನ್ನೇ ದುಶ್ಯಾಸನು ಸುಂದರ ಸಭೆಯಲ್ಲಿ ಅವಮಾನಗೊಳಿಸಿದನು ಹಿಂದಿನ ಜನ್ಮದಲ್ಲಿ ಪುರುಷೋತ್ತಮ ಮಾಸದ ಅವಹೇಳನ ಮಾಡಿದ್ದೇ ಇದರ ಮೂಲ ಕಾರಣ ಆಗ ದ್ರೌಪದಿಯು ತನ್ನ ಮಾನ ರಕ್ಷಣೆಗಾಗಿ ನನ್ನನ್ನು ಅನೇಕ ರೀತಿಯಲ್ಲಿ ಯೋಚಿಸುತ್ತಾ ಪ್ರಾರ್ಥಿಸಿದಳು ಪುರುಷೋತ್ತಮ ಮಾಸದ ನಿಂದನೆ ಮಾಡಿದ ಕಾರಣ ನಾನು ಆಕೆಯನ್ನು ಸ್ವಲ್ಪ ಕಾಲ ಉಪೇಕ್ಷಿಸಿ ನಂತರ ಅಕ್ಷಯ ವಸ್ತ್ರ ಕರುಣಿಸಿದೆ ಯಾರ ಪುರುಷೋತ್ತಮ ಮಾಸದಲ್ಲಿ ಯಾರು ಪುರುಷೋತ್ತಮ ಮಾಸವನ್ನು ಅನಾದರ ಮಾಡುವರೋ ಅವರನ್ನು ಸಂಪೂರ್ಣವಾಗಿ ನಾಶ ಮಾಡುವೆನು ಆದ್ದರಿಂದಲೇ ಇವರೆಲ್ಲರೂ ಮುಂದೆ ಬರುವ ಪುರುಷೋತ್ತಮ ಮಾಸದ ಆರಾಧನೆ ಮಾಡಿರಿ ಇದರಿಂದ ನಿಮ್ಮೆಲ್ಲರಿಗೂ ಕಲ್ಯಾಣವಾಗುವುದು ಮುಂದೆ ದುರ್ಯೋಧನ ದುಶ್ಯಾಸನ ಸಕಲರು ನಾಶ ಹೊಂದುವರು ಎಂಬುದಾಗಿ ಶ್ರೀಕೃಷ್ಣನು ಶಾಮ್ಯಕ ವನದಲ್ಲಿ ಪಾಂಡವನ್ನು ಹಾಗೂ ದ್ರೌಪದಿಗೆ ಧೈರ್ಯ ಹೇಳಿ ದ್ವಾರಕೆಗೆ ಹಿಂದಿರುಗಲು ಸಿದ್ಧನಾದನು ಆಗ ಪಾಂಡವರು ಬಹಳ ದುಃಖದಿಂದ ಶ್ರೀಕೃಷ್ಣನನ್ನು ಬೀಳ್ಕೊಟ್ಟರು ನಂತರ ಧರ್ಮರಾಯನು ತನ್ನ ತಮ್ಮಂದಿರು ಹಾಗೂ ದ್ರೌಪದಿಯ ಸಹಿತ ಅನೇಕ ತೀರ್ಥಕ್ಷೇತ್ರಗಳನ್ನು ಸಂದರ್ಶಿಸಿ ಪುರುಷೋತ್ತಮ ಮಾಸದ ಆಗಮನವನ್ನೇ ಕಾಯುತ್ತಿದ್ದನು ಆ ಮಾಸವು ಬಂದ ನಂತರ ವಿಧಿಪೂರ್ವಕವಾಗಿ ವೃತ ಆಚರಣೆಯನ್ನು ಮಾಡಿದನು 14 ವರ್ಷಗಳ ನಂತರ ಈ ವೃತಾಚರಣೆಯ ಪ್ರಭಾವ ಹಾಗೂ ಶ್ರೀಕೃಷ್ಣನ ಕೃಪೆಯಿಂದ ಕೌರವರನ್ನು ನಾಶ ಮಾಡಿ ತಮ್ಮ ರಾಜ್ಯವನ್ನು ಪಡೆದರು ಹೀಗೆ ಈ ಪುರುಷೋತ್ತಮ ಮಾಸದ ಮಹಾತ್ಮೆಯನ್ನು ವರ್ಣಿಸಲು ಯಾರಿಂದಲೂ ಸಾಧ್ಯವಿಲ್ಲ ಸ್ವತಃ ಶ್ರೀಕೃಷ್ಣನೇ ಈ ಮಾಸವನ್ನು ತನ್ನದಾನನ್ನಾಗಿ ಮಾಡಿಕೊಂಡಿದ್ದಾನೆಂದರೆ ಇದರ ಪ್ರಭಾವವನ್ನು ಅರಿಯಲು ಹೇಗೆ ಸಾಧ್ಯ ಎಂಬಲ್ಲಿಗೆ ಪುರುಷೋತ್ತಮ ಮಾಸದ ಮಹಾತ್ಮೆಯ 12ನೇ ಅಧ್ಯಾಯವು ಸಂಪೂರ್ಣವಾಯಿತು ಕೃಷ್ಣ ಪಾರೋ ಕೃಷ್ಣ ಪಾರೋ ಕೃಷ್ಣ 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 ಕೃಷ್